ಈ ಕತೆ ಒಬ್ಬ ವಿಚಿತ್ರ ವ್ಯಕ್ತಿಯದು. ಆತ ಸೂಟ್ ಕೇಸ್ನ ಒಳಗೆ ಕೈದಿಯಾಗಿರ್ತಾನೆ ಮತ್ತು ಅವನಿಗೆ ಯಾವಾಗ ನೋವಾಗುತ್ತೆ ಆಗ ಅವನಿಂದ ಗೋಲ್ಡ್ ಕಾಯಿನ್ಸ್ ಹೊರಕ್ಕೆ ಬೀಳ್ತವೆ. ಸೊ ಈ ಮೂವಿ ಹೆಸರು ಸೂಟ್ ಕೇಸ್ ಮ್ಯಾನ್. ಸಿನಿಮಾದ ಆರಂಭದಲ್ಲಿ ನಾವು ಒಬ್ಬ ಹುಡುಗನನ್ನ ಏರ್ಪೋರ್ಟ್ ನಲ್ಲಿ ಕಾಣ್ತೇವೆ. ಆ ಹುಡುಗನ ಹೆಸರು ಜಸ್ಟಿನ್. ಆತ ತನ್ನ ಲಗೇಜ್ ಅನ್ನ ತೆಗೆದುಕೊಳ್ಳೋದಕ್ಕೋಸ್ಕರ ಅಲ್ಲಿ ವೇಟ್ ಮಾಡ್ತಾ ಇರ್ತಾನೆ. ಆದ್ರೆ ಎಷ್ಟೇ ಹೊತ್ತಾದ್ರೂ ಕೂಡ ಅವನ ಕೈಗೆ ಲಗೇಜ್ ಸೇರೋದಿಲ್ಲ. ಹಾಗಾಗಿ ಅವನು ಏರ್ಪೋರ್ಟ್ ಕಸ್ಟಮ್ಸ್ ಹತ್ರ ಹೋಗ್ತಾನೆ. ಇನ್ನೇನು ಅವರನ್ನು ವಿಚಾರಿಸಬೇಕು ಅನ್ನುವಾಗ ಏರ್ಪೋರ್ಟ್ ನ ಲಗೇಜ್ ಕಾರ್ಡ್ ಸ್ಟಾರ್ಟ್ ಆಗುತ್ತೆ. ಆಗ ಅವನ ಸಾಮಾನುಗಳಿದ್ದ ಸೂಟ್ ಕೇಸ್ ಹೊರಕ್ಕೆ ಬೀಳುತ್ತೆ. ಅಲ್ಲಿಂದ ಅವನು ಅದನ್ನು ತೆಗೆದುಕೊಂಡು ಹೊರಡ್ತಾನೆ. ಸೊ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಅವನ ಬ್ಯಾಗ್ ಬೇರೆಯವರ ಬ್ಯಾಗ್ ನೊಂದಿಗೆ ಎಕ್ಸ್ಚೇಂಜ್ ಆಗಿರುತ್ತೆ. ಹಾಗಾಗಿ ಅವನು ಬೇರೆಯವರ ಬ್ಯಾಗ್ ಅನ್ನ ತೆಗೆದುಕೊಂಡು ಹೊರಟಿರ್ತಾನೆ. ಆದ್ರೆ ಈ ಬಗ್ಗೆ ಜಸ್ಟಿನ್ ಗೆ ಒಂಚೂರು ಕೂಡ ಗೊತ್ತಿರೋದಿಲ್ಲ. ಜಸ್ಟಿನ್ ಏರ್ಪೋರ್ಟ್ ಇಂದ ಆಚೆ ಬಂದು ತನ್ನ ಕಾರ್ ನಲ್ಲಿ ಕೂತ್ಕೋತಾನೆ. ಆತ ತನ್ನ ಮನೆಯ ಕಡೆ ಕಾರು ಓಡಿಸ್ತಾ ಇದ್ದಾನೆ. ಆ ಟೈಮಲ್ಲಿ ಅವನು ಸ್ಮೋಕ್ ಮಾಡತೊಡಗ್ತಾನೆ. ಆ ಟೈಮಲ್ಲಿ ಅವನ ಫೋನ್ ಕೆಳಕ್ಕೆ ಬೀಳುತ್ತೆ. ಅಚಾನಕ್ ಆಗಿ ಅವನ ಗರ್ಲ್ ಫ್ರೆಂಡ್ ಗೆ ಫೋನ್ ಕಾಲ್ ಹೋಗ್ತಾ ಇರುತ್ತೆ. ಇದಕ್ಕೂ ಸ್ವಲ್ಪ ಹೊತ್ತಿನ ಮುಂಚೆ ಅವರ ಇಬ್ಬರ ಮಧ್ಯೆ ಬ್ರೇಕಪ್ ಆಗಿರುತ್ತೆ. ಇದರಿಂದಾಗಿ ಆತ ಫೋನ್ ಕಟ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಾನೆ. ಆದ್ರೆ ಅವನಿಂದ ಫೋನ್ ಕಟ್ ಮಾಡೋದಕ್ಕಾಗಲ್ಲ. ಅಷ್ಟರಲ್ಲಿ ಅವನ ಎಕ್ಸ್ ಗರ್ಲ್ ಫ್ರೆಂಡ್ ಫೋನ್ ರಿಸೀವ್ ಮಾಡ್ತಾಳೆ. ಅಂಡ್ ಆ ಹುಡುಗಿ ಹೆಸರು ಕಾರ್ಲಾ. ಕಾರ್ಲಾ ಜಸ್ಟಿನ್ ಒಂದಿಗೆ ಜಗಳ ಮಾಡತಾಡುತ್ತಾಳೆ. ನೀನ್ ನನ್ನ ಕಾಲ್ ಯಾಕೆ ಮಾಡಿದೆ ಅಂತೆಲ್ಲ ಕೇಳ್ತಾಳೆ. ಕಾರ್ಲಾ ಕೂಡ ಒಂಥರ ಮನಿ ಮೈಂಡೆಡ್ ಗರ್ಲ್. ಅವಳಿಗೆ ತುಂಬಾ ಹೈಫೈ ಆಗಿರೋ ದುಡ್ಡಿರುವಂತ ಹುಡುಗರ್ ಅಂದ್ರೇನೆ ತುಂಬಾ ಇಷ್ಟ. ಜಸ್ಟಿನ್ ಜೊತೆ ಅವಳು ಯಾಕೆ ಬ್ರೇಕಪ್ ಮಾಡ್ಕೊಂಡಿರ್ತಾಳೆ ಅಂದ್ರೆ ಜಸ್ಟಿನ್ ತುಂಬಾ ಪೂರ್ ಹುಡುಗ ಆಗಿರ್ತಾನೆ. ಸೊ ನಂತರ ಅವಳು ಫೋನ್ ಕಾಲ್ ಕಟ್ ಮಾಡ್ತಾಳೆ. ನಂತರ ಜಸ್ಟಿನ್ ಮನೆಗೆ ಹೋಗ್ತಾನೆ. ಮನೆಯಲ್ಲೆಲ್ಲ ಸಾಮಾನುಗಳು ಎಲ್ಲಂದ್ರಲ್ಲಿ ಬಿದ್ದಿದ್ದಾವೆ. ಅವನಿಗೆ ಹಸಿವು ಶುರು ಆಗುತ್ತೆ. ಏನಾದ್ರೂ ಊಟ ಮಾಡೋಣ ಅನ್ಕೊಂಡು ಫ್ರಿಡ್ಜ್ ಹತ್ರ ಹೋಗಿ ಫ್ರಿಡ್ಜ್ ತೆಗಿತಾನೆ. ಫ್ರಿಡ್ಜ್ ಕೂಡ ಫುಲ್ ಖಾಲಿ ಆಗಿದೆ. ಆ ಮನೆಯಲ್ಲಿ ಇವನ ಜೊತೆ ಇವನ ಫ್ರೆಂಡ್ ಕೂಡ ಇರ್ತಾನೆ. ಅವನು ಫ್ರಿಡ್ಜ್ ನಲ್ಲಿರುವ ಫುಡ್ ನೆಲ್ಲ ಖಾಲಿ ಮಾಡಿಟ್ಟಿರ್ತಾನೆ. ಸೊ ನಂತರ ಜಸ್ಟಿನ್ ಒಂದ್ ಸ್ವಲ್ಪ ಹೊತ್ತು ಅಡಲ್ಟ್ ವಿಡಿಯೋಗಳನ್ನ ನೋಡ್ತಾನೆ, ಸ್ಮೋಕ್ ಮಾಡತೊಡಗ್ತಾನೆ. ನಂತರ ಒಂದ್ ಸ್ವಲ್ಪ ಹೊತ್ತು ಓದ್ಕೊಳ್ತಾನೆ, ಆಮೇಲೆ ನಿದ್ರೆ ಮಾಡತೊಡಗ್ತಾನೆ. ಅವನು ನಿದ್ದೆ ಮಾಡ್ತಾ ಇರಬೇಕಾದ್ರೆ ಮನೆಯೊಳಗಿನಿಂದ ಒಂದು ವಿಚಿತ್ರವಾದ ಮಾತುಗಳು ಕೇಳಿಸ್ತವೆ. ಸೊ ಅವನು ನಿಧಾನಕ್ಕೆ ಎಚ್ಚರವಾಗಿ ಆ ಮಾತುಗಳನ್ನ ಗಮನಿಸ್ತಾನೆ. ಸೊ ಅವನನ್ನ ಯಾರು ಎಲ್ಪ್ ಕೇಳ್ತಾ ಇರೋದು ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಆ ಮಾತುಗಳು ಕೂಡ ಆ ಸೂಟ್ ಕೇಸ್ ನ ಒಳಗಿನಿಂದ ಕೇಳ್ಬರ್ತಾ ಇರ್ತವೆ. ಅದು ಕೂಡ ಈಗ ಅವನು ಏರ್ಪೋರ್ಟ್ ಇಂದ ತಂದಿರುವ ಬ್ಯಾಗ್ ನಿಂದ. ಮತ್ತೆ ಮತ್ತೆ ಅವನಿಗೆ ಹೆಲ್ಪ್ ಮೀ ಎನ್ನುವ ಮಾತುಗಳು ಕೇಳಿಸತೊಡಗ್ತವೆ. ಹಾಗಾಗಿ ಅವನು ಭಯಪಡುತ್ತಲೇ ನಿಧಾನವಾಗಿ ಸೂಟ್ ಕೇಸ್ ಅನ್ನ ಓಪನ್ ಮಾಡ್ತಾನೆ. ಯಾವಾಗ ಸೂಟ್ ಕೇಸ್ ಅನ್ನ ಓಪನ್ ಮಾಡ್ತಾನೋ ತಕ್ಷಣ ಹೆದರಿಕೊಂಡು ಹಿಂದಕ್ಕೆ ಹೋಗ್ತಾನೆ. ಯಾಕಂದ್ರೆ ಆ ಸೂಟ್ ಕೇಸ್ ನ ಒಳಗೆ ಕೈಗಳು ಕಾಲುಗಳು ಮತ್ತು ಬಾಡಿಯನ್ನು ಕೂಡ ಸೂಟ್ ಕೇಸ್ ನಲ್ಲಿ ತುರುಕಿರುವಂತಹ ಒಬ್ಬ ವ್ಯಕ್ತಿ ಕಾಣಿಸ್ತಾನೆ. ಆಶ್ಚರ್ಯದ ವಿಷಯ ಏನು ಅಂದ್ರೆ ಆ ವ್ಯಕ್ತಿ ಇನ್ನೂ ಕೂಡ ಬದುಕಿರ್ತಾನೆ. ಆಗ ಆ ಸೂಟ್ ಕೇಸ್ ನಲ್ಲಿ ಇದ್ದ ವ್ಯಕ್ತಿ ಹೇಳ್ತಾನೆ, ನಿನ್ ನನ್ನ ಮುಖವನ್ನ ನಿನ್ನ ಕಡೆ ತಿರುಗಿಸು, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತಾನೆ. ಆದ್ರೆ ಜಸ್ಟಿನ್ ತುಂಬಾ ಭಯ ಪಡ್ತಿರ್ತಾನೆ. ನಂತರ ಅವನು ಯೋಚನೆ ಮಾಡ್ತಾನೆ, ಇಂಥ ಕಂಡೀಷನ್ ಅಲ್ಲಿ ಆ ವ್ಯಕ್ತಿ ನನ್ನನ್ನು ಏನ್ ಮಾಡೋದಕ್ಕಾಗುತ್ತೆ. ಆದ್ರೂ ಯಾವುದಕ್ಕೂ ಸೇಫ್ಟಿಗೆ ಇರಲಿ ಅಂತ ಅಲ್ಲಿದ್ದ ಬ್ಯಾಟ್ ಅನ್ನ ತೆಗೆದುಕೊಂಡು ನಿಧಾನವಾಗಿ ಆ ವ್ಯಕ್ತಿ ಹತ್ರ ಹೋಗ್ತಾನೆ. ನಂತರ ಅವನ ಮುಖವನ್ನ ಇವನ ಕಡೆ ತಿರುಗಿಸ್ಕೊಳ್ತಾನೆ. ಈ ನಡುವೆ ಅವನಿಗೆ ಆ ಸೂಟ್ ಕೇಸ್ ನ ಒಳಗಿನಿಂದ ನಾಣ್ಯಗಳು ಬೀಳ್ತಾ ಇರುವಂತಹ ಶಬ್ದಗಳು ಕೇಳಿಸತೊಡುತ್ತವೆ. ಆ ಶಬ್ದಗಳನ್ನೆಲ್ಲ ಕೇಳಿ ಜಸ್ಟಿನ್ ಬ್ಯಾಟ್ ಅನ್ನ ತನ್ನ ಕೈನಲ್ಲಿ ಗಟ್ಟಿಯಾಗಿ ಇಟ್ಟುಕೊಳ್ತಾನೆ. ಆದ್ರೆ ಆ ಸೂಟ್ ಕೇಸ್ ನ ಒಳಗಿದ್ದಂತಹ ವ್ಯಕ್ತಿ ಜಸ್ಟಿನ್ ಗೆ ಹೇಳ್ತಾನೆ, ನನ್ನಿಂದ ನಿನಗೆ ಯಾವ ಪ್ರಾಬ್ಲಮ್ ಇಲ್ಲ. ಆಗ ಜಸ್ಟಿನ್ ಆ ಬ್ಯಾಟ್ ಅನ್ನ ಸೈಡ್ ಗಿಡ್ತಾನೆ. ನಂತರ ಜಸ್ಟಿನ್ ಆ ವ್ಯಕ್ತಿಯನ್ನ ಕೇಳ್ತಾನೆ, ನಿನ್ನನ್ನ ಈ ಕಂಡೀಷನ್ ಗೆ ತಂದವರು ಯಾರು ಅಂತ. ಆತ ಜಸ್ಟಿನ್ ಗೆ ಹೇಳ್ತಾನೆ, ನಾನೊಬ್ಬ ವ್ಯಕ್ತಿಯ ಮೇಲೆ ತುಂಬಾ ಕೂಗಾಡ್ತಾ ಇದ್ದೆ, ಬೈತಾ ಇದ್ದೆ, ಹಾಗಾಗಿ ಆತ ನನ್ನನ್ನು ಈಗ ಮಾಡ್ಬಿಟ್ಟ ಅಂತ ಹೇಳ್ತಾನೆ. ನಾನು ಇಂತಹ ಭಯಾನಕ ಕಂಡೀಷನ್ ನಲ್ಲಿ ಇದ್ದೀನಿ ಅಂದ್ರೆ ನನಗೆ ನಿನ್ನ ಸಹಾಯ ಬೇಕೇ ಬೇಕು ಅಂತ ಕೇಳ್ತಾನೆ. ಆದ್ರೆ ಜಸ್ಟಿನ್ ಆ ವ್ಯಕ್ತಿಯನ್ನ ನೋಡಿ ತುಂಬಾ ಭಯ ಪಡ್ತಾ ಇರ್ತಾನೆ. ಹಾಗಾಗಿ ಜಸ್ಟಿನ್ ಆ ವ್ಯಕ್ತಿಗೆ ಹೇಳ್ತಾನೆ, ನಾನು ನಿನ್ಗೆ ಏನು ಕೂಡ ಹೆಲ್ಪ್ ಮಾಡೋದಕ್ಕಾಗಲ್ಲ, ಆದ್ರೆ ನಿನ್ನ ಹಾಸ್ಪಿಟಲ್ಗೆ ಸೇರಿಸಿ ಅಲ್ಲಿ ನಿನ್ಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ ಹೇಳ್ತಾನೆ. ಆದ್ರೆ ಆ ವ್ಯಕ್ತಿ ಜಸ್ಟಿನ್ಗೆ ಹೇಳ್ತಾನೆ, ನನ್ನನ್ನು ಯಾರು ಈ ಸ್ಥಿತಿಗೆ ತಗೊಂಡು ಬಂದ್ರೋ ಆ ವ್ಯಕ್ತಿಗಳು ಹಾಸ್ಪಿಟಲ್ಗೂ ಕೂಡ ಬರ್ತಾರೆ ಮತ್ತು ಅವರು ನನ್ನನ್ನು ಅಲ್ಲಿ ಕುಂದು ಬಿಡ್ತಾರೆ ಅಂತ ಹೇಳ್ತಾನೆ. ಪ್ಲೀಸ್ ನನಗೆ ನೀನು ಹೆಲ್ಪ್ ಮಾಡು ಅಂತ ಕೇಳ್ತಾನೆ. ಸ್ವಲ್ಪ ಸಮಯದ ನಂತರ ನಾನು ಇಲ್ಲಿಂದ ಹೊರಟೋಗ್ತೀನಿ ಅಂತ ಹೇಳ್ತಾನೆ. ಇದೆಲ್ಲ ಕೇಳಿದ ನಂತರ ಜಸ್ಟಿನ್ ಅವನಿಗೆ ಹೆಲ್ಪ್ ಮಾಡೋದಕ್ಕೆ ತಯಾರಾಗ್ತಾನೆ. ಅಷ್ಟೇ ಅಲ್ಲ, ಆತ ಅವನಿಗೆ ವಾರ್ನಿಂಗ್ ಕೂಡ ಕೊಡ್ತಾನೆ. ಒಂದ್ ವೇಳೆ ನಾನು ನಿನ್ನನ್ನು ಈ ಸೂಟ್ ಕೇಸ್ ನಿಂದ ಹೊರಗೆ ತೆಗೆದ್ರೆ ನಿನ್ನ ಕಂಡೀಷನ್ ಇನ್ನೂ ಡೇಂಜರಸ್ ಆಗೋಗುತ್ತೆ. ಆದ್ರೂ ಕೂಡ ಆ ವ್ಯಕ್ತಿ ತನ್ನ ಈ ಸೂಟ್ ಕೇಸ್ ನಿಂದ ಹೊರಕ್ಕೆ ತೆಗೆದಿಡು ಅಂತ ಕೇಳ್ಕೊಳ್ತಾನೆ. ಜಸ್ಟಿನ್ ಆ ವ್ಯಕ್ತಿಯನ್ನ ಸೂಟ್ ಕೇಸ್ ನಿಂದ ಹೊರಕ್ಕೆ ಎಳೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಸೊ ಇದರಿಂದಾಗಿ ಸೂಟ್ ಕೇಸ್ ನಲ್ಲಿ ಇದ್ದಂತ ವ್ಯಕ್ತಿಗೆ ತುಂಬಾ ನೋವಾಗುತ್ತೆ. ಆಗ ಅವನ ಬಾಯಿಂದ ಒಂದು ಗೋಲ್ಡ್ ಕಾಯಿನ್ ಹೊರಕ್ಕೆ ಬೀಳುತ್ತೆ ಮತ್ತು ಜಸ್ಟಿನ್ ಆ ಕಾಯಿನ್ ಅನ್ನ ಕ್ಯಾಚ್ ಮಾಡ್ತಾನೆ. ಜಸ್ಟಿನ್ ಆ ಕಾಯಿನ್ನ ಬಗ್ಗೆ ಆ ವ್ಯಕ್ತಿಯನ್ನ ಕೇಳ್ತಾನೆ. ಆಗ ಸೂಟ್ ಕೇಸ್ ಮ್ಯಾನ್ ಹೇಳ್ತಾನೆ, ಹಲವು ಶತಮಾನಗಳಿಂದಲೂ ನಮ್ಮ ಇಡೀ ಪರಿವಾರದ ಮೇಲೆ ಒಂದು ಶಾಪ ಇದೆ. ಅದೇನು ಅಂದ್ರೆ, ನಮಗೆ ಯಾವಾಗ ಹೆಚ್ಚು ನೋವಾಗುತ್ತೋ ಆಗ ನಮ್ಮಿಂದ ಗೋಲ್ಡ್ ಕಾಯಿನ್ಗಳು ಹೊರಕ್ಕೆ ಬರ್ತವೆ ಅಂತ ಹೇಳ್ತಾನೆ. ಮತ್ತು ಆ ಕಾಯಿನ್ಗಳು ನಾರ್ಮಲ್ ಕಾಯಿನ್ಗಳಲ್ಲ, ಅವು ಗೋಲ್ಡ್ ಕಾಯಿನ್ಗಳು ಅಂತಲೂ ಜಸ್ಟಿನ್ಗೆ ಹೇಳ್ತಾನೆ. ಹಾಗಾಗಿ ನಾನು ನಿನಗೆ ತುಂಬಾ ಕಾಯಿನ್ಗಳನ್ನ ಕೊಡಬಲ್ಲೆ ಅಂತ ಹೇಳ್ತಾನೆ. ಜಸ್ಟಿನ್ ನನ್ನನ್ನ ಈ ಸೂಟ್ ಕೇಸ್ ನಿಂದ ಹೊರಕ್ಕೆ ತೆಗೆದಾಕು ಸಾಕು ಅಂತಾನೆ. ಈ ಸೂಟ್ ಕೇಸ್ ನಿಂದ ನನ್ನ ಹೊರಕ್ಕೆ ತೆಗೆಯೋದ್ರಿಂದ ನನ್ನ ಕೆಲಸವಾಗುತ್ತೆ, ನಿನಗೆ ತುಂಬಾ ಗೋಲ್ಡ್ ಕಾಯಿನ್ಗಳು ಸಿಗ್ತವೆ ಅಂತ ಹೇಳತೊಡಗ್ತಾನೆ.
ಮತ್ತೆ ಆ ವ್ಯಕ್ತಿ ಜಸ್ಟಿನ್ಗೆ ಹೇಳ್ತಾನೆ, ಈಗಾಗಲೇ ನೈಟ್ ತುಂಬಾ ಹೊತ್ತಾಗಿದೆ, ನನಗೂ ಕೂಡ ಮೈಕೈ ತುಂಬಾ ನೋವುತ್ತಾ ಇದೆ, ಹಾಗಾಗಿ ಗೋಲ್ಡ್ ಕಾಯಿನ್ ತೆಗೆಯುವ ಕೆಲಸವನ್ನ ನಾಳೆ ಮಾಡೋಣ ಅಂತ ಹೇಳ್ತಾನೆ ಜಸ್ಟಿನ್. ನಂತರ ಅಲ್ಲಿಂದ ಹೋಗಿ ಬೆಡ್ ಮೇಲೆ ಮಲಗ್ತಾನೆ. ಅವನಿಗೆ ಇದೆಲ್ಲವೂ ಕೂಡ ಸುಳ್ಳು ಅಂತ ಅನಿಸ್ತಾ ಇರುತ್ತೆ, ಮತ್ತೆ ಅವನಿಗನ್ಸುತ್ತೆ ಈ ಕಾಯಿನ್ ಗೋಲ್ಡ್ ಕಾಯಿನ್ ಆಗಿರಲ್ಲ ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅವನೊಂದು ಗೋಲ್ಡ್ ಶಾಪ್ಗೆ ಹೋಗ್ತಾನೆ, ಜೊತೆಗೆ ನಿನ್ನೆ ಸಿಕ್ಕಿದ ಕಾಯಿನ್ ಅನ್ನ ಕೂಡ ತೆಗೆದುಕೊಂಡೋಗಿರ್ತಾನೆ. ಅಲ್ಲಿಗೆ ಹೋಗಿ ಇದು ಗೋಲ್ಡ್ ಕಾಯಿನ್ ಹೌದೋ ಅಲ್ವೋ ಅಂತ ಚೆಕ್ ಮಾಡಿಸ್ತಾ ತೊಡಗ್ತಾನೆ. ಜಸ್ಟಿನ್ ಆ ಗೋಲ್ಡ್ ಸ್ಮಿತ್ ಅನ್ನ ಕೇಳ್ತಾನೆ, ಇದು ನಿಜವಾಗ್ಲೂ ಗೋಲ್ಡ್ ಕಾಯಿನ್ ಅಂತ. ಅದಕ್ಕೆ ಆ ಗೋಲ್ಡ್ ಸ್ಮಿತ್ ಹೇಳ್ತಾನೆ, ಇದು 100% 24 ಕ್ಯಾರೆಟ್ ಗೋಲ್ಡ್ ಅಂತ ಹೇಳ್ತಾನೆ, ಇದಕ್ಕೆ ನಿನಗೆ ಒಂದು ಒಳ್ಳೆ ರೇಟ್ ಸಿಗುತ್ತೆ ಅಂತ ಹೇಳ್ತಾನೆ. ಸೊ ಆ ಗೋಲ್ಡ್ ಸ್ಮಿತ್ ಇವನಿಗೆ ಆ ಕಾಯಿನ್ಗೆ ಬದಲಾಗಿ $275 ದುಡ್ಡನ್ನ ಕೊಟ್ಟು ಕಳಿಸ್ತಾನೆ. ಆ ನಂತರ ಜಸ್ಟಿನ್ ತನ್ನ ಫ್ರೆಂಡ್ ಮತ್ತು ರೂಮ್ಮೇಟ್ ಅಲೆಕ್ಸ್ ಹತ್ರ ಹೋಗ್ತಾನೆ. ಆಗ ಜಸ್ಟಿನ್ ತನ್ನ ಫ್ರೆಂಡ್ಗೆ ಹೇಳ್ತಾನೆ, ನನ್ನ ಹತ್ರ ಈಗ $350 ಇದೆ ಅಂತ, ಸೊ ಹಾಗಾದ್ರೆ ನಾವು ಪಾರ್ಟಿ ಮಾಡಬಹುದು ಅಂತ ಹೇಳ್ತಾನೆ. ಸೊ ಅಲೆಕ್ಸ್ ಜಸ್ಟಿನ್ ಅನ್ನ ಕೇಳ್ತಾನೆ, ನಿನ್ಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ. ಸೊ ಅದಕ್ಕೆ ಜಸ್ಟಿನ್ ಹೇಳ್ತಾನೆ, ನನ್ನ ಹತ್ರ ಒಂದು ಗೋಲ್ಡ್ ಕಾಯಿನ್ ಇತ್ತು, ಅದನ್ನ ನಾನು ಸೇಲ್ ಮಾಡಿದೆ ಅಂತ ಹೇಳ್ತಾನೆ, ಅದರ ಬದಲಿಗೆ ನನಗೆ $250 ಇತ್ತು ಅಂತ ಹೇಳ್ತಾನೆ. ಅದಕ್ಕೆ ಅಲೆಕ್ಸ್ ಹೇಳ್ತಾನೆ, ನೀನ್ ತುಂಬಾ ಚೀಪ್ ಆಗಿ ಆ ಗೋಲ್ಡ್ ಕಾಯಿನ್ ಅನ್ನ ಮಾರ್ಬಿಟ್ಟಿದೀಯ, ಆ ಗೋಲ್ಡ್ ಕಾಯಿನ್ಗೆ ನಿನಗೆ ಇನ್ನೂ ಕೂಡ ಜಾಸ್ತಿ ಡಾಲರ್ ಸಿಗ್ಬೇಕಿತ್ತು ಅಂತ ಹೇಳ್ತಾನೆ. ನಂತರ ಅಲೆಕ್ಸ್ ಜಸ್ಟಿನ್ ಅನ್ನ ಕೇಳ್ತಾನೆ, ನಿನ್ನ ಹತ್ರ ಆ ಗೋಲ್ಡ್ ಕಾಯಿನ್ ಹೇಗ್ ಬಂತು ಅಂತ. ಇದಾದ ನಂತರ ಜಸ್ಟಿನ್ ಕಳೆದ ರಾತ್ರಿ ನಡೆದಿದ್ದೆಲ್ಲವನ್ನೂ ಕೂಡ ಅವನಿಗೆ ಹೇಳ್ತಾನೆ. ಏರ್ಪೋರ್ಟ್ ಅಲ್ಲಿ ಹೇಗೆ ಅವನಿಗೆ ಒಂದು ಸೂಟ್ ಕೇಸ್ ಸಿಕ್ತು, ಅದರೊಳಗೆ ಒಬ್ಬ ವ್ಯಕ್ತಿ ಇದ್ದ, ಅವನಿಂದ ಹೇಗೆ ಗೋಲ್ಡ್ ಕಾಯಿನ್ ಪಡ್ಕೊಂಡ ಅನ್ನೋದೆಲ್ಲವನ್ನು ಕೂಡ ಅವನಿಗೆ ವಿವರಿಸ್ತಾನೆ. ಆದ್ರೆ ಅಲೆಕ್ಸ್ ಅವನೆಲ್ಲ ಮಾತುಗಳನ್ನು ಕೂಡ ತಮಾಷೆಯಾಗಿ ತೆಗೆದುಕೊಳ್ತಾನೆ. ಆದ್ರೆ ಜಸ್ಟಿನ್ ಅದನ್ನ ಪ್ರೂವ್ ಮಾಡೋದಕ್ಕೋಸ್ಕರ ಅವನನ್ನ ಕರೆದುಕೊಂಡು ತನ್ನ ಮನೆಗೆ ಹೋಗ್ತಾನೆ. ಅವರಿಬ್ಬರು ಕೂಡ ಗೇಟ್ ಹತ್ರ ಹೋಗೋಷ್ಟರಲ್ಲಿ ಆ ಮನೆಯ ಒಳಗಿನಿಂದ ಜಸ್ಟಿನ್ ನ ಎಕ್ಸ್ ಗರ್ಲ್ ಫ್ರೆಂಡ್ ಕಾರ್ನ ಹೊರಗೆ ಬರ್ತಾಳೆ, ತುಂಬಾ ಕೋಪದಲ್ಲಿರ್ತಾಳೆ. ಅವಳು ಜಸ್ಟಿನ್ಗೆ ಹೇಳ್ತಾಳೆ, ನಾನು ಅನ್ಕೊಂಡೆ ನೀನ್ ನನಗ್ ಮಾತ್ರ ಒಳ್ಳೆಯವನಾಗಿಲ್ಲ ಅಂತ, ಆದ್ರೆ ಇಲ್ಲಿ ಬಂದ್ ನೋಡಿದ್ರೆ ನೀನ್ ಯಾರಿಗೂ ಕೂಡ ಒಳ್ಳೆಯವನಾಗಿಲ್ಲ ಅಂತ ಕಾಣಿಸುತ್ತೆ ಅಂತ ಹೇಳ್ತಾಳೆ. ನೀನೊಬ್ಬ ಮರ್ಡರರ್ ಅಂತ ನಿಂದಿಸ್ತಾಳೆ, ನೀನು ಮರ್ಡರ್ ಮಾಡಿ ಒಬ್ಬ ವ್ಯಕ್ತಿನ ಸೂಟ್ ಕೇಸ್ ನಲ್ಲಿ ತುಂಬಿಟ್ಟಿದೀಯ ಅಂತ ಹೇಳ್ತಾಳೆ. ನಂತರ ಜಸ್ಟಿನ್ ನಡೆದ ಎಲ್ಲ ವಿಷಯವನ್ನು ಕೂಡ ಅವಳಿಗೂ ಹೇಳ್ತಾನೆ. ನಂತರ ಅವರು ಮೂವರು ಮನೆಯಲ್ಲಿರ್ತಾರೆ. ಆಗ ಕಾರ್ಲ ಮತ್ತು ಅಲೆಕ್ಸ್ ಮನಸ್ಸಲ್ಲಿ ದುರಾಸೆ ಎಂದು ಬೆಳೆದಿರೋದು ಕಾಣಿಸುತ್ತೆ, ಮತ್ತು ಅವ್ರು ಹೇಳ್ತಾರೆ, ನಾವು ಈ ಸೂಟ್ ಕೇಸ್ ಮ್ಯಾನ್ ನಿಂದ ಕೋಟ್ಯಾಧಿಪತಿಗಳಾಗ್ಬೋದು ಮತ್ತು ನಮ್ಮೆಲ್ಲರ ಶಾಪ್ಗಳು ಮತ್ತು ಬಿಸಿನೆಸ್ಗಳನ್ನು ಕೂಡ ಇಂಪ್ರೂವ್ ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲ, ನಾವು ಅದಕ್ಕಾಗಿ ಏನು ಮಾಡಬೇಕಾಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ಜಸ್ಟಿನ್ ನಂಗೆ ಯಾಕೋ ಇದು ಒಳ್ಳೆ ಪ್ಲಾನ್ ಅನಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ಆ ವ್ಯಕ್ತಿ ಹೇಳಿದ್ದ ನನಗೊಂದು ಶಾಪ ಇದೆ, ಹಾಗಾಗಿ ನಮ್ಮ ಪರಿವಾರ ಮುಂಚಿನಿಂದಲೂ ಆ ಶಾಪವನ್ನ ಅನುಭವಿಸ್ತಾ ಇದೆ ಅಂತ ಹೇಳಿದ್ದ. ಹಾಗಾಗಿ ನಾವು ಅವನಿಂದ ಗೋಲ್ಡ್ ಕಾಯಿನ್ಗಳನ್ನ ಪಡೆದುಕೊಳ್ತಾ ಅದನ್ನ ಖರ್ಚು ಮಾಡ್ತಾ ಹೋದ್ರೆ ನಮಗೂ ಕೂಡ ಆ ಶಾಪ ತಟ್ಬಹುದು ಅಂತ ಹೇಳ್ತಾನೆ. ಮತ್ ನನಗೆ ಈಗೂ ಅನ್ಸುತ್ತೆ ನಾವು ಅವನ ತುಂಬಾ ದಿನ ನಮ್ಮ ಜೊತೆ ಇಟ್ಕೊಳ್ಳೋದು ಸರಿಯಲ್ಲ ಅಂತ. ಹೀಗೆ ಜಸ್ಟಿನ್ ಮತ್ತು ಕಾರ್ಲ ಇಬ್ರು ಮಾತಾಡ್ತಾ ಇರ್ತಾರೆ. ಆದ್ರೆ ಅಲೆಕ್ಸ್ ಹೋಗಿ ಆ ಸೂಟ್ ಕೇಸ್ ಅನ್ನು ತೆಗೆದುಕೊಂಡು ಬಂದು ಮೆಟ್ಟಿಲುಗಳಿಂದ ಕೆಳಕ್ಕೆ ಬೀಳಿಸ್ತಾನೆ. ಇದರಿಂದಾಗಿ ಆ ಸೂಟ್ ಕೇಸ್ ನಲ್ಲಿ ಇದ್ದಂತ ವ್ಯಕ್ತಿಗೆ ತುಂಬಾ ನೋವಾಗ್ತಾ ಇರುತ್ತೆ, ಜೊತೆಗೆ ಗೋಲ್ಡ್ ಕಾಯಿನ್ಗಳು ಕೂಡ ಆ ಸೂಟ್ ಕೇಸ್ ನಿಂದ ಹೊರಕ್ಕೆ ಚಿಮ್ತಾ ಹೋಗ್ತವೆ. ಆಗ ಸೂಟ್ ಕೇಸ್ ನ ಒಳಗಿನಿಂದ ಗೋಲ್ಡ್ ಕಾಯಿನ್ಗಳ ಮಳೆಯೇ ಶುರುವಾಗುತ್ತೆ. ಇದನ್ನು ನೋಡಿ ಮೂವರು ಕೂಡ ದುರಸೆಗೆ ಬೀಳ್ತಾರೆ. ಆದ್ರೆ ಜಸ್ಟಿನ್ ಸೂಟ್ ಕೇಸ್ ಮ್ಯಾನ್ ಬಗ್ಗೆ ತುಂಬಾ ಸಿಂಪತಿ ವ್ಯಕ್ತಪಡಿಸ್ತಾನೆ. ಕಾರ್ಲ ಮತ್ತು ಅಲೆಕ್ಸ್ ಬಿಹೇವ್ ಮಾಡೋದನ್ನ ನೋಡಿ ತುಂಬಾ ಬೇಜಾರಾಗ್ತಾನೆ. ನಂತರ ಅವನು ಅವರಿಬ್ಬರಿಗೂ ಒಂದು ಷರತ್ತು ಹಾಕ್ತಾನೆ, ಅದೇನು ಅಂದ್ರೆ ಆ ಸೂಟ್ ಕೇಸ್ ಆ ವ್ಯಕ್ತಿಯದು, ಹಾಗಾಗಿ ಅವನ ಮಾತುಗಳನ್ನು ಕೂಡ ನಾವು ಕೇಳಬೇಕಾಗುತ್ತೆ, ಹಾಗಾಗಿ ನಾವು ಅವನಿಂದ ಒಂದಷ್ಟು ನಾಣ್ಯಗಳನ್ನ ಪಡೆದುಕೊಂಡು ಅವನನ್ನ ಬೇರೆ ಕಡೆ ಕಳಿಸಿಬಿಡೋಣ ಅಂತ ಹೇಳ್ತಾನೆ. ಯಾಕಂದ್ರೆ ಇದನ್ನೆಲ್ಲ ನೋಡಿದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ ಅಂತ ಹೇಳ್ತಾನೆ. ಅಲೆಕ್ಸ್ ಮತ್ತು ಕಾರ್ಲ ಜಸ್ಟಿನ್ನ ಮಾತನ್ನ ಒಪ್ತಾರೆ. ಆ ನಂತರ ಕಾರ್ಲ ಮತ್ತು ಅಲೆಕ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಟಾರ್ಚರ್ ಗಳನ್ನ ಶುರು ಮಾಡ್ತಾರೆ. ಸೂಟ್ ಕೇಸ್ ಮ್ಯಾನ್ಗೆ ಟಾರ್ಚರ್ ಕೊಟ್ಟು ಕೊಟ್ಟು ಅವನಿಂದ ಗೋಲ್ಡ್ ಕಾಯಿನ್ಗಳನ್ನ ಪಡೆದುಕೊಳ್ಳತೊಡಗ್ತಾರೆ. ಆ ಸೂಟ್ ಕೇಸ್ ಮ್ಯಾನ್ಗೆ ನೋವು ಹೆಚ್ಚಾದಷ್ಟು ಇವರಿಗೆ ಹೆಚ್ಚಾಗಿ ಗೋಲ್ಡ್ ಕಾಯಿನ್ಗಳು ಸಿಗ್ತಾ ಹೋಗ್ತವೆ. ಹಾಗಾಗಿ ಸ್ವಲ್ಪ ಸಮಯದಲ್ಲೇ ಇವರು ಮನೆಯಲ್ಲೆಲ್ಲ ಗೋಲ್ಡ್ ಕಾಯಿನ್ಗಳ ರಾಶಿಯನ್ನೇ ಹಾಕ್ತಾರೆ. ಆ ಗೋಲ್ಡ್ ಕಾಯಿನ್ಗಳಿಂದ ಇವರು ಎಲ್ಲಾ ಕಡೆ ಮಜಾ ಮಾಡತೊಡಗ್ತಾರೆ. ಅಷ್ಟೇ ಅಲ್ಲ, ಜಸ್ಟಿನ್ನ ಗರ್ಲ್ ಫ್ರೆಂಡ್ ಆದಂತಹ ಕಾರ್ಲ ಜಸ್ಟಿನ್ಗೆ ತಿಳಿಯದ ಹಾಗೆ ಅಲೆಕ್ಸ್ ಜೊತೆ ಮಿಂಗಲ್ ಆಗ್ತಾಳೆ. ಆದ್ರೆ ಈ ಬಗ್ಗೆ ಜಸ್ಟಿನ್ಗೆ ಒಂಚೂರು ಕೂಡ ಗೊತ್ತಾಗೋದಿಲ್ಲ. ಅವರಿಬ್ಬರು ಜೊತೆಯಲ್ಲಿ ಇರಬೇಕಾದ್ರೆ ಜಸ್ಟಿನ್ ಮನೆಗೆ ಬರ್ತಾನೆ, ಆದ್ರೆ ಅವನಿಗೇನು ಕೂಡ ಗೊತ್ತಾಗೋದಿಲ್ಲ. ಅದಾದ ನಂತರ ನಾವು ನೋಡ್ತೇವೆ ಆ ಮನೆಯಲ್ಲಿ ಗೋಲ್ಡ್ ಕಾಯಿನ್ಗಳ ಎಕ್ಸ್ಚೇಂಜ್ ಅನ್ನೇ ಆರಂಭಿಸಬಹುದಾದಷ್ಟು ಕಾಯಿನ್ಗಳು ತುಂಬಿಕೊಂಡಿದ್ದಾವೆ. ಆದರೂ ಕೂಡ ಅಲೆಕ್ಸ್ ಮತ್ತು ಕಾರ್ಲಾಳ ದುರಾಸೆ ಇನ್ನೂ ಕೂಡ ಮುಗಿದಿಲ್ಲ. ಅನಂತರ ಈ ಮೂವರು ಕೂಡ ಕರೆಂಟಿನಿಂದ ಆ ಸೂಟ್ ಕೇಸ್ ಮ್ಯಾನ್ಗೆ ಶಾಕ್ ಟ್ರೀಟ್ಮೆಂಟ್ ಕೊಡತೊಡಗ್ತಾರೆ. ಇದರಿಂದಾಗಿ ಆ ಸೂಟ್ ಕೇಸ್ ವ್ಯಕ್ತಿಗೆ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ನೋವಾಗತೊಡಗುತ್ತೆ, ಜೊತೆಗೆ ಅವನ ಬಾಯಿಯಿಂದ ತುಂಬಾ ಗೋಲ್ಡ್ ಕಾಯಿನ್ಗಳು ಹೊರಕ್ಕೆ ಬೀಳತೊಡಗುತ್ತವೆ. ಆದ್ರೆ ಜಸ್ಟಿನ್ ಬೇಗ ಈ ಶಾಕ್ ಟ್ರೀಟ್ಮೆಂಟ್ ಅನ್ನ ತಡಿತಾನೆ. ಹಾಗಾಗಿ ಜಸ್ಟಿನ್ ನ ಇಬ್ಬರು ಫ್ರೆಂಡ್ಗಳು ಅವನನ್ನ ಕೇಳ್ತಾರೆ, ನೀನ್ ಯಾಕೆ ಹೀಗ್ ಮಾಡ್ತಿದ್ಯಾ ಅಂತ. ಅದಕ್ಕೆ ಜಸ್ಟಿನ್ ಹೇಳ್ತಾನೆ, ನಾವು ಈ ಸೂಟ್ ಕೇಸ್ ನಲ್ಲಿರೋ ವ್ಯಕ್ತಿಗೆ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಟಾರ್ಚರ್ ಮಾಡಿದೀವಿ, ಇನ್ನೂ ಕೂಡ ಟಾರ್ಚರ್ ಮಾಡೋದು ಬೇಡ ಅಂತ ಹೇಳ್ತಾನೆ.
ಅಷ್ಟೇ ಅಲ್ಲ, ನಾವು ಇವನಿಗೆ ಈ ತರನೇ ಟಾರ್ಚರ್ ಮಾಡ್ತಾ ಹೋದ್ರೆ ಆತ ಬೇಗ ಸತ್ತೋಗ್ಬಿಡ್ತಾನೆ ಅಂತಾನೆ. ಜೊತೆಗೆ ನಾವು ಈಗಾಗಲೇ ಬೇಕಾದಷ್ಟು ಗೋಲ್ಡ್ ಕಾಯಿನ್ಗಳನ್ನ ಸ್ಟೋರ್ ಮಾಡ್ಕೊಂಡಿದೀವಿ, ಹಾಗಾಗಿ ನಮ್ಗಿನ್ನೂ ಕೂಡ ಜಾಸ್ತಿ ಗೋಲ್ಡ್ ಕಾಯಿನ್ಗಳ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಇದರಿಂದಾಗಿ ಕಾರ್ಲ ಮತ್ತು ಅಲೆಕ್ಸ್ ಜಸ್ಟಿನ್ ಮೇಲೆ ಕೋಪಗೊಳ್ತಾರೆ. ಆದ್ರೆ ಸೂಟ್ ಕೇಸ್ ನಲ್ಲಿದ್ದ ವ್ಯಕ್ತಿ ಹೇಳ್ತಾನೆ, ಪ್ಲೀಸ್ ನನ್ಗಿನ್ನೂ ಕೂಡ ಹೆಚ್ಚು ಶಾಕ್ ಟ್ರೀಟ್ಮೆಂಟ್ ಕೊಡಿ, ಆ ಶಾಕ್ ಹೇಗಿರ್ಬೇಕಂದ್ರೆ ನಾನು ಇಲ್ಲೇ ಸತ್ತೋಗ್ಬೇಕು, ಮತ್ತೆ ನನಗಾಗ್ತಿರೋ ನೋವು ಇಲ್ಲಿಗೆ ಎಂಡಾಗ್ಬಿಡ್ಲಿ ಅಂತಾನೆ. ನಂತರ ಅಲೆಕ್ಸ್ ಶಾಕ್ ನ ವೋಲ್ಟೇಜ್ ಅನ್ನ ಹೈ ಮಾಡತೊಡಗ್ತಾನೆ. ಇದರಿಂದಾಗಿ ಜಸ್ಟಿನ್ ತುಂಬಾ ಕೋಪಗೊಳ್ಳುತ್ತಾನೆ. ಈ ಟಾರ್ಚರ್ ಅನ್ನ ಇಲ್ಲಿಗೆ ನಿಲ್ಲಿಸಿ, ಒಂದ್ ವೇಳೆ ನೀವು ಇದನ್ನ ಇಲ್ಲಿಗೆ ನಿಲ್ಲಿಸದೇ ಇದ್ರೆ ನಾನು ಪೊಲೀಸ್ಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಮತ್ತು ಅವನು ಫೋನ್ ಅನ್ನು ತೆಗೆದುಕೊಂಡು ಪೊಲೀಸರಿಗೆ ಕಾಲ್ ಮಾಡತೊಡಗ್ತಾನೆ. ಆದ್ರೆ ಕಾರ್ಲ ಅವನನ್ನ ತಡೆಯುವುದಕ್ಕೋಸ್ಕರ ಅವನ ಫೋನ್ ಅನ್ನ ಯಾಮರ್ ನಿಂದ ಒಡೆದಾಕ್ತಾಳೆ, ಮತ್ತು ಅದೇ ಯಾಮರ್ ನಿಂದ ಜಸ್ಟಿನ್ ಗೆ ಹೊಡಿತಾಳೆ. ಇದರಿಂದಾಗಿ ಜಸ್ಟಿನ್ ತಲೆಯಿಂದ ಬ್ಲಡ್ ಕೆಳಕ್ಕೆ ಇಳಿಯತೊಡಗುತ್ತೆ, ಮತ್ತು ಅಲ್ಲಿಂದ ಹೊರಕ್ಕೆ ಹೋಗತೊಡಗುತ್ತಾನೆ. ಕಾರ್ಲ ಕೂಡ ಅವನ ಹಿಂದೆಯೇ ಹೋಗ್ತಾಳೆ, ಆದ್ರೆ ಜಸ್ಟಿನ್ ಅಲ್ಲಿನ ಮೆಟ್ಟಿಲುಗಳಿಂದ ಕೆಳಕ್ಕೆ ಜಾರಿ ಬೀಳ್ತಾನೆ. ನಂತರ ಅಲೆಕ್ಸ್ ಮತ್ತು ಕಾರ್ಲ ಒಂದು ಡಿಸಿಷನ್ ಗೆ ಬರ್ತಾರೆ. ಅದೇನು ಅಂದ್ರೆ, ನಾವಿಬ್ಬರು ಕೂಡ ಈ ವ್ಯಕ್ತಿಗೆ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಶಾರ್ಟ್ ಟ್ರೀಟ್ಮೆಂಟ್ ಕೊಡೋಣ, ಇವತ್ತೇ ಎಷ್ಟಾಗುತ್ತೋ ಅಷ್ಟು ಇವನಿಂದ ಗೋಲ್ಡ್ ಕಾಯಿನ್ ಗಳನ್ನ ಪಡೆದುಕೊಂಡು ಬಿಡೋಣ, ನಂತರ ನಾವಿಬ್ಬರು ಆರಾಮಾಗಿ ಹೊಸ ಲೈಫ್ ಅನ್ನ ಶುರು ಮಾಡೋಣ ಅಂತ ಹೇಳ್ತಾಳೆ. ಈ ಎಲ್ಲ ಮಾತುಗಳನ್ನ ಕೇಳಿಸಿಕೊಂಡಂತ ಸೂಟ್ ಕೇಸ್ ಮ್ಯಾನ್ ಅಂದಾಗ ತೊಡಗ್ತಾನೆ. ಮತ್ತ ಅವನು ಹೇಳ್ತಾನೆ, ಹೌದು ನೀವು ಖಂಡಿತವಾಗ್ಲೂ ಕೂಡ ಇವತ್ತಿಂದ ಹೊಸ ಲೈಫ್ ಅನ್ನ ಶುರು ಮಾಡಬಹುದು ಅಂತ ಹೇಳ್ತಾನೆ. ಅದು ಕೂಡ ಈ ಸೂಟ್ ಕೇಸ್ ನಲ್ಲಿ ಕೈದಿಗಳಾಗಿ ಅಂತಾನೆ. ತಕ್ಷಣ ಆ ಸೂಟ್ ಕೇಸ್ ಪೂರ ಬ್ಲಾಕ್ ಆಗೋಗುತ್ತೆ, ಅದರಿಂದ ಎರಡು ಒಳೆಯುವ ಕಣ್ಣುಗಳು ಮಾತ್ರ ಕಾಣಿಸತೊಡಗುತ್ತವೆ. ಆ ಸೂಟ್ ಕೇಸ್ ನ ಒಳಗಿನಿಂದ ಒಬ್ಬ ಮಾನ್ಸ್ಟರ್ ಎದ್ದೇಳ್ತಾನೆ, ಅವನ ಕಣ್ಣುಗಳು ಬೆಂಕಿಯನ್ನ ಕಾರ್ತಾ ಇರ್ತವೆ. ಇದನ್ನು ನೋಡಿ ಅಲೆಕ್ಸ್ ಮತ್ತು ಕಾರ್ಲ ತುಂಬಾ ಎದುರುಕೊಳ್ತಾರೆ. ಆಗ ಆ ಮಾನ್ಸ್ಟರ್ ಅಲ್ಲಿ ಎರಡು ಸೂಟ್ ಕೇಸ್ ಗಳನ್ನ ಓಪನ್ ಮಾಡ್ತಾನೆ. ಆ ಸೂಟ್ ಕೇಸ್ ಗಳೊಳಕ್ಕೆ ಅಲೆಕ್ಸ್ ಮತ್ತು ಕಾರ್ಲನ್ನ ಇಬ್ಬರನ್ನು ಕೂಡ ಫಿಕ್ಸ್ ಮಾಡ್ತಾನೆ. ಸೀನ್ ಕಟ್ ಮಾಡಿದ್ರೆ ನಾವು ಜಸ್ಟಿನ್ ಅನ್ನ ಹಾಸ್ಪಿಟಲ್ ನಲ್ಲಿ ನೋಡ್ತೇವೆ. ಆತ ಅಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾನೆ. ಜಸ್ಟಿನ್ ಗೆ ಪ್ರಜ್ಞೆ ಬರುತ್ತೆ, ಮತ್ತು ಪಕ್ಕದಲ್ಲಿ ಒಂದು ಫ್ಲವರ್ ಬಕ್ಕೆ ಮತ್ತು ಒಂದು ಲೆಟರ್ ಕಾಣಿಸುತ್ತೆ. ಜಸ್ಟಿನ್ ಆ ಲೆಟರ್ ಅನ್ನ ನೋಡ್ತಾನೆ, ಅದ್ರಲ್ಲಿ ಬರೆದಿರುತ್ತೆ, ನಿನಗೆ ಯಾವಾಗ ನನ್ನ ಅನಿವಾರ್ಯವಾಗುತ್ತೋ ಆಗ ನನ್ನ ನೆನಪು ಮಾಡ್ಕೋ, ತಕ್ಷಣ ನಾನು ನಿನ್ನ ಹತ್ರ ಇರ್ತೀನಿ ಅಂತ ಬರೆದಿರುತ್ತೆ. ಇದಾದ ನಂತರ ನಾವು ಅದೇ ಹಳೆಯ ಏರ್ಪೋರ್ಟ್ ಅನ್ನ ನೋಡ್ತೇವೆ. ಅದರೊಳಗೆ ಒಬ್ಬ ವ್ಯಕ್ತಿ ನಡೀತಾ ಬರ್ತಾ ಇದ್ದಾನೆ. ಆ ಸೂಟ್ ಕೇಸ್ ನಲ್ಲಿ ಮುದ್ದೆ ಅಂತಿದ್ದ ವ್ಯಕ್ತಿಯೇ ಈಗ ನಡ್ಕೊಂಡು ಬರ್ತಾ ಇದ್ದಾನೆ. ಯಾವ ವ್ಯಕ್ತಿ ದುರಾಸೆಯ ಎಕ್ಸ್ಟ್ರೀಮ್ ಲೆವೆಲ್ ಗೆ ಹೋಗ್ತಾನೋ ಆ ವ್ಯಕ್ತಿ ಸೂಟ್ ಕೇಸ್ ನಲ್ಲಿ ಕೈದಿ ಆಗ್ತಾನೆ. ಚಿತ್ರ ವಿಚಿತ್ರ ಹಿಂಸೆಗಳನ್ನು ಅನುಭವಿಸ ತೊಡಗ್ತಾನೆ ಅನ್ನೋದೇ ಈ ಸೂಟ್ ಕೇಸ್ ಮ್ಯಾನ್ ಚಿತ್ರದ ಮಾರಲ್ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.